ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು, ವೀರಶೈವ ಲಿಂಗಾಯತ ಸಮಾಜಕ್ಕೆ ಬಹಳಷ್ಟು ಅನ್ಯಾಯವಾಗಿದೆ. ಅಭಿವೃದ್ಧಿ ನಿಗಮ ಮಾಡುವ ಮೂಲಕ ಅದನ್ನು ಸರಿಪಡಿಸುವ ಕೆಲಸವನ್ನು ಸಿಎಂ ಮಾಡಿದ್ದಾರೆ. ದೇಶದ ತುಂಬೆಲ್ಲ ಇರುವ ಸಮಾಜಕ್ಕೆ ನ್ಯಾಯ ಸಿಗಬೇಕಾದರೆ ಸಮುದಾಯದ ಉಪ ಪಂಗಡಗಳನ್ನು ಕೇಂದ್ರ ಸರ್ಕಾರದ ಒಬಿಸಿ ವರ್ಗಗಳ ಪಟ್ಟಿಗೆ ಸೇರಿಸಲು ಕ್ರಮ ವಹಿಸಬೇಕು ಎಂದು ಹೇಳಿದರು. ಅವರಿಗೆ ನಾವು ಇಡೀ ಸಮಾಜದಿಂದ ಮೊದಲು ಅವರಿಗೆ ಅಭಿನಂದನೆ ಮತ್ತು ಆಭಾರಿಯಾಗಿದ್ದೇವೆ. ಇದ್ರ ಜೊತೆಗೆ ಮತ್ತೊಂದು ಹೋರಾಟದ ನಮ್ಮದು ಭಾಳ ದಿವಸ ಆಯಿತು. ಈ ಸಮಾಜವನ್ನು ಹಿಂದುಳಿದ ಸಮಾಜ ಆಗಿ ಹಾಕಬೇಕಂತ, ಟು ಎ ಇರ್ಬೋದು ಅಥವಾ OBC ಒಳಗೆ, ಬರೀ ಕರ್ನಾಟಕದಲ್ಲಿ ಹಾಕಿ ಉಪಯೋಗ ಇಲ್ಲ, ಇದನ್ನು ಕೇಂದ್ರ ಲಿಸ್ಟಾಗಿ ಬರಬೇಕು. ಅದಕ್ಕೆ ನಾವು ಮುಖ್ಯಮಂತ್ರಿಯವರಿಗೆ ಇಡೀ ಸಮಾಜದಿಂದ ನಾನು ಅವ್ರಿಗೆ ಕಳಕಳಿ ವಿನಂತಿ ಮಾಡ್ತೀನಿ. ತಾವು ಇದನ್ನು OBCಯಲ್ಲಿ ಹಾಕಿ ಅದನ್ನು ಬಿಲ್ಲಿಗೆ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡ್ಬೇಕು. ಅದಕ್ಕೆ ಸುಮಾರು ವರ್ಷ ಅನ್ಯಾಯ ಆಗಿ ಈ ಸಮಾಜ ಹಿಂದುಳಿದದು, ಅದಕ್ಕೆ ತಾವು ಹೆಚ್ಚಿನ ಆಶೀರ್ವಾದ ಮಾಡಬೇಕಂತ ಸಮಾಜ ವತಿಯಿಂದ ನಾನು ಕೇಳಿದ್ರು. ಕೂಡ ಇದು ಬೇಡ ಅನ್ನೋ ಮನಸ್ಥಿತಿ ಒಳಗೆ ಅಂದ್ರೆ ಬೆಳಗಿಂದ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಇದು ವೈಯಕ್ತಿಕ ಸ್ವಾಮಿಗಳು ಅದರಲ್ಲಿ ಬಿಟ್ಟು ಸ್ವಾಮಿಗಳು ಬಿಟ್ಟಿದಾರಂತ ಅವರು ಅದಕ್ಕೆ ಬಸವಣ್ಣವರು ಎಲ್ಲರಿಗೂ ಮಾತಾಡ್ಲಿಕ್ಕೆ ಹಕ್ಕ 12ನೇ ಶತಮಾನದ ಕೊಟ್ಟಿದ್ದಾರೆ. ಅವ್ರು ತಮ್ಮ ವಿಚಾರ ಹೇಳಿರ್ಬೋದು, ಆದರೆ ಸಮಾಜಕ್ಕೆ ಇದರಿಂದ ತೊಂದರೆ ಆಗ್ತದೆ, ಅನ್ಯಾಯ ಆಗ್ತದೆ ಅಂತ ನನಗೇನು ಏನು ಇವತ್ತು ನಮಗೆ ಇದಕ್ಕೆ ಒಂದು ಕಾಪರೇಷನ್ ಮಾಡಿದರೆ ಅದರಿಂದ ಸಮಾಜಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ಭಾಳ ಅಲ್ಲ, ಒಂದು ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಆಗಿದೆ. ಆದರೆ ಮೇನು ನಮ್ಮನ್ನು OBC ಒಳಗೆ ಹಾಕಿದ್ರೆ ನಮಗೆ ಅದನ್ನು ಬೆನಿಫಿಟ್ ಏನು ನಮಗೆ ಅನ್ಯಾಯ ಆಗಿದೆ ಸರಿ ಆಗ್ತದಂತ. ಈಗ ಮರಾಠ ಪ್ರಾಧಿಕಾರಿದ್ದು ಯಾವುದು ನಿಗಮ ಪ್ರಾರಂಭ ಮಾಡಿದ್ರು 50 ಕೋಟಿ ರೂಪಾಯಿ ಅನುದಾನವನ್ನು ಅದಕ್ಕೆ ಇಟ್ಟು ಸರ್, ಇವತ್ತು ಯಾವುದೇ ರೀಪ್ರೆಷನ್ ರೆಡಿ ಇಲ್ಲ ಅಂದರೆ ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಈ ರೀತಿ ನಿರ್ಧಾರ ಮಾಡ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಅನ್ನೋದನ್ನು ಅವ್ರು ಶ್ರೀಗಳು ಹೇಳ್ತಾ ಇದ್ದಾರೆ. ಯಾರು ಕೇಳಬೇಕು ಅವ್ರು ಮುಖ್ಯಮಂತ್ರಿ ಅದ, ರಾಜ್ಯದ ಮುಖ್ಯಮಂತ್ರಿ ಅವ್ರಿಗೆಲ್ಲ ರಾಜ್ಯದ ಸಮಸ್ಯೆ ಅದಾವ ಗೊತ್ತದ. ನಾವು ನೀವು ಹೇಳಿದ್ರೆ ಸಮಸ್ಯೆ ಅವ್ರಿಗೆ ಗೊತ್ತಾಗ್ತದೆ, ಅರಿವಾಗ್ತದೆ, ತಪ್ಪು ಇರ್ತದೆ, ಅವ್ರಿಗೆ ಗೊತ್ತಿರ್ತದೆ. ಮತ್ತು ಭಾಳ ವರ್ಷಲ್ಲ ನಾವೆಲ್ಲ ಸಮಾಜದವ್ರು ವೀರಶೈವ ಮಹಾಸಭಾದ ಅಖಿಲ ಭಾರತ ವೀರಶೈವ ಮಹಾಸಭಾ ಅಂತಿದ್ದ ಅವ್ರಿಗೆ ಭಾಳ ಸಲ ನಾವು ಕೇಳಿದ್ದೀವಿ, ಹಿಂದಿನ ಸರ್ಕಾರದಾಗೂ ಕೇಳಿದ್ದೀವಿ, ಕಾಂಗ್ರೆಸ್ ಸರ್ಕಾರದಾಗ ಇದ್ದಾಗೂ ಕೇಳಿದ್ದೀವಿ, ಹೋರಾಟ ಮಾಡಿದ್ದೀವಿ. ಮಾರಾಟದಾಗ ದೊಡ್ಡ ಹೋರಾಟ ಆಯ್ತಿತ್ತು ಸಲುವಾಗಿ ನಮ್ಮಲ್ಲಿ ಮಾಡ್ತಾರಂತಾಗಿನ ಜನ ಹೇಳಿದ್ರು ಮುಖ್ಯಮಂತ್ರಿಗಳು. ಆದರೆ ಇವತ್ತದಾಗಿ ಇವತ್ತು ಆಗಲಿಲ್ಲ OBC. ಇವತ್ತು ನಮ್ಮದು ಭಾಳಷ್ಟು ಆಶೆ ಅದ, ನಮ್ಮ ಮುಖ್ಯಮಂತ್ರಿಗಳು ಅದನ್ನು ಕೇಂದ್ರ ಸರ್ಕಾರಕ್ಕೆ ಅದನ್ನು ಕಳಿಸ್ತಾರಂತ, ಅಲ್ಲಿ ಹೋಗಿ ಕಳಿಸೋದ್ ಜೊತೆಗೆ ಅದನ್ನು ಹೋರಾಟ ಮಾಡಿಕೊಂಡು ಅದನ್ನು ಪಾಸ್ ಮಾಡ್ಕೊಂಡು ಬರಬೇಕಂತ ಸಮೂಹದಿಂದ ಕೇಳ್ತಾ ಇದೆ. ಈಗ ನಿಗಮ ರೂಪ ಆಗಿರೋ ಸರ್ ಭಾಳಷ್ಟು ಲೇಟ್ ಆಯಿತು, ಯಾಕೆಂತಂದ್ರೆ ಕರ್ನಾಟಕದಲ್ಲಿ ಯಾವುದೇ ಒಂದು ರಾಜಕೀಯ ವಿಚಾರಕ್ಕೆ ಬಂದು ಕೂಡ ಲಿಂಗಾಯತರು ಅಥವಾ ಲಿಂಗಾಯತ ಸಮಾಜ ನಿರ್ಣಾಯಕವಾಗಿ ಪಾತ್ರವಹಿಸಿದೆ. ಈ ಒಂದು ನಿಗಮ ಆಗಬೇಕು ಅಂತಂದ್ರೆ ಇಷ್ಟು ವರ್ಷ ಬೇಕಾಯ್ತು. ಅದೇ ಹೇಳಿದಲ್ಲ, ಹೋರಾಟ ಎಷ್ಟು ವರ್ಷ ಆಯ್ತು ಹೋರಾಟ ಮಾಡ್ತಾ ಇದ್ದಾರೆ, ಎಷ್ಟೋ ಮುಖ್ಯಮಂತ್ರಿಗಳೇ ಆಗಿ ಹೋದ್ರೆ ಈಗ ಆದ್ರೂ ಅದಾಗಲಿಲ್ಲ. ಯಡಿಯೂರಪ್ಪ ಮಾಡಿದ್ದಾರೆ, ಅದಕ್ಕೆ ಅವ್ರಿಗೆ ನಾವು ಸಮಾಜ ವತಿಯಿಂದ ಅಭಿನಂದನೆ ಜೊತೆಗೆ ಅವರಿಗೆ ನಾವು ಭಾಳಷ್ಟು ಋಣಿ ಇದೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಇನ್ನೊಂದು ಸರ್, ಈಗ ಕೆಲವೊಂದಿಷ್ಟು ಒಳಪಂಗಡಗಳು ಅದಾವೆ ಸರ್ ವೀರಶೈವ ಲಿಂಗಾಯತರೊಳಗೆ, ಅವರೆಲ್ಲ ಸೆಂಟ್ರಲ್ OBC ಲಿಸ್ಟ್ಗೆ ಸೇರಬೇಕು ಅನ್ನೋ ಕೂಗು ಜಾಸ್ತಿ ಇದೆ. ಇಡೀ ವೀರಶ ಅಖಿಲ ಇದರಲ್ಲೂ ನಮ್ಮದೆಲ್ಲ ಅಖಿಲ ಭಾರತ ವೀರಶೈವ ಮಹಾಸಭ ನಾನು ಉಪಾಧ್ಯಕ್ಷ. ಇದು ಕೂಗ ಭಾಳ ವರ್ಷ ಬರೀ ಸಬ್ ಕಾಸ್ಟ್ ಅಲ್ಲ, ವೀರಶೈವ ಮತ್ತು ವೀರಶೈವ ಲಿಂಗಾಯತ ಇಡೀ ಸಮಾಜ ಅಂದರೆ ಅದರಲ್ಲಿ ಎಲ್ಲ ಉಪ ಪಂಗಡವನ್ನು ಬಂದು ಎಲ್ಲನೂ ಬಂದು ಅದನ್ನು ಪೂರ್ಣವಾಗಿ ಅವ್ರನ್ನ OBC ಒಳಗೆ ಹಾಕ್ಬೇಕಂತ ನಾವು ಭಾಳಷ್ಟು. ಯಾಕಂದ್ರೆ ಭಾಳಷ್ಟು ಸಮಾಜ OBC ಒಳಗೆ ಹಾಕಿದ ನನ್ನ ಹೆಸರು ತಗೊಳೋದೇ ಇಲ್ಲ, ಯಾಕಂದ್ರೆ ಅವ್ರಿಗಿಂತನೂ ಬಡತನ ನಮ್ಮದು ಭಾಳ ಕೆಟ್ಟ ಪರಿಸ್ಥಿತಿ ಐತಿ ನೋಡಿದರೆ ಗ್ರಾಮೀಣ ಪ್ರದೇಶದಲ್ಲಿ. ಗ್ರಾಮೀಣ ಅಲ್ಲ, ಇವನ್ ದೊಡ್ಡ ದೊಡ್ಡ ಪಕ್ಷಗಳು ನೀವು ಗುಲ್ಬರ್ಗ ಮತ್ತು ಹೈದರಾಬಾದ್ ಕರ್ನಾಟಕ ಏರಿಯಾದೊಳಗೆ ಹೋದರೆ ಸ್ವತಃ ನಾನು ನೋಡಿದ್ದೀನಿ, ಭಾಳ ಕೆಟ್ಟ ಪರಿಸ್ಥಿತಿ ಅದ ಎಲ್ಲ ಸಮಾಜದೊಳಗೆ. ಅದನ್ನ ಇಲ್ಲ ಅನ್ನಂಗಿಲ್ಲ, ಎಲ್ಲರಿಗೂ ನ್ಯಾಯ ಸಿಕ್ಕದ, ನಮಗೆ ನ್ಯಾಯ ಸಿಗಬೇಕಾಗಿತ್ತು, ಅದನ್ನ ನ್ಯಾಯ ಕೂಡಿಸಿದೆ ಅಂತ ನಾನು ಮತ್ತೆ ಕೇಳ್ತಾ ಇದ್ದೇನೆ ಅಷ್ಟೇ.